ಕೋಲಾರ ಟೌನ್ ವ್ಯಾಪ್ತಿಯಲ್ಲಿ ಬರುವ ಜಮಾಲ್ ಶಾ ನಗರದಲ್ಲಿ ನಿನ್ನೆ ರಾತ್ರಿ ಒಂದು ಮರ್ಡರ್ ಆಗಿದೆ. ಮರ್ಡರ್ ಆದ ಆಸಾಮಿಯ ಹೆಸರು ರೋಹಿತ್ ಉರ್ಫ್ ಅರ್ಬಾಜ್ ಅಂತ. ಅವನಿಗೆ ಮರ್ಡರ್ ಮಾಡಿರೋನು ಬಂದ್ಬಿಟ್ಟು ಅಮ್ಜದ್ ಅಂತ ಒಬ್ಬ ಅಕ್ಯೂಸ್ಡ್. ಅವನನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಈ ಒಂದು ಮರ್ಡರ್ಗೆ ಮುಖ್ಯ ಕಾರಣ ಬಂದ್ಬಿಟ್ಟು ಈ ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಅವರ ಅತ್ತಿಗೆಗೆ ಈ ಅಕ್ಯೂಸ್ಡು ಸ್ವಲ್ಪ ಚುಡಾಯಿಸ್ತಾ ಇದ್ದ, ಆಮೇಲೆ ಕಿರಿಕಿರಿ ಮಾಡ್ತಾ ಇದ್ದ ಅನ್ನೋ ಒಂದು ಆರೋಪದ ಮೇರೆಗೆ ಅವರಿಬ್ಬರು ಕನ್ಫ್ರಂಟ್ ಮಾಡ್ಕೊಂಡಿದ್ದಾರೆ. ಕನ್ಫ್ರಂಟ್ ಮಾಡಿಕೊಂಡಾಗ ಒಂದು ಚಾಕುವನ್ನು ತಗೊಂಡು ಸ್ಟ್ಯಾಬ್ ಮಾಡಿದ್ದಾರೆ. ಒಂದೇ ಸ್ಟ್ಯಾಬಿಗೆ ವಿಕ್ಟಿಮ್ಮು ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾನೆ, ಅಕ್ಯೂಸ್ಡು ಅಲ್ಲಿಂದ ಓಡೋಗಿದ್ದಾನೆ. ಈ ಒಂದು ವಿಕ್ಟಿಮ್ಮು ಆ ಎಲ್ಲಿ ಕೊಲ್ಯಾಪ್ಸ್ ಆಗಿದ್ದ ಅಲ್ಲಿಂದ ಒಂದು 250 ಮೀಟ್ರ್ ಮುಂದೆ ಬಂದುಬಿಟ್ಟು ಅವನು ಅಲ್ಲಿ ಅವನು ಪ್ರಾಣ ಬಿಟ್ಟಿದ್ದಾನೆ. ಇವಾಗ ಸದ್ಯಕ್ಕೆ ನಮ್ಮ ತಂಡಗಳು ವಿತಿನ್ 24 ಅವರ್ಸ್ ಆ ಅಕ್ಯೂಸ್ಡನ್ನು ನಾವು ಐಡೆಂಟಿಫೈ ಮಾಡಿ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಇನ್ನು ನಮ್ಮ ಕಾನೂನಾತ್ಮಕ ಪ್ರಕ್ರಿಯೆ ಮುಂದುವರಿಯುತ್ತೆ. ಸದ್ಯಕ್ಕೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಒಬ್ಬ ಅಂತ ಸಾಬೀತಾಗಿದೆ. ಇನ್ನು ಇನ್ವೆಸ್ಟಿಗೇಷನನ್ನು ನಾವು ಮುಂದುವರಿಸ್ತೀವಿ. ಕಾರಣ ಮುಖ್ಯವಾಗಿ ಬಂದುಬಿಟ್ಟು ಅವರು ಇಲ್ಲ, ಅವರು ಏನು ಅತ್ತಿಗೆಗೆ ಚುಡಾಯಿಸ್ತಾ ಇದ್ದ, ಅತ್ತಿಗೆಗೆ ಇನ್ನು ಕಾಟ ಕೊಡ್ತಾ ಇದ್ದ ಅನ್ನೋ ಒಂದು ಮುಖ್ಯ ವಿಚಾರವಾಗಿಯೇ ಈ ಒಂದು ಆಲ್ಟ್ರಿಕೇಶನ್ ಆಗಿರೋದು. ಸರ್, ಎಷ್ಟು ಡೇಸ್ ಬ್ಯಾಕ್ ಅದನ್ನು ನಾವು ಇವಾಗ ಇನ್ನು ಇನ್ವೆಸ್ಟಿಗೇಷನಲ್ಲಿ ಅದನ್ನು ನಾವು ವೆರಿಫೈ ಮಾಡ್ಕೋಬೇಕಾಗ. ಸೊ ಆ್ಯಸ್ ಆಫ್ ನೌ ಅಕ್ಯೂಸ್ಡನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತೀವಿ.